ಕಳಿಸಿದ್ದೇನು ಆಯ್ತು, ಆದ್ರೆ ವ್ರತದ ಬಗ್ಗೆ ತಿಳ್ಕೊಳ್ಳೋದು ಹೇಗೆ? ನಮ್ ಹಳೆ ಹುಲಿ ಇದೆಯಲ್ಲ, ನಿಂಗೇನು ಆಗಿಲ್ಲ ತಾನೆ? ಓಹೋ ಗಿರ್ಜಾ, ಹೋಲ್ಡ್ ಆನ್. ನನಗೇನಾಗುತ್ತೆ ಅಮ್ಮ ನೋಡಿದ್ರೆ ನನ್ನಿಂದ ಬೇರೆಯವ್ರಿಗೇನು ಆಗದೆ ಇರ್ಲಿ ಅಂತಾಳೆ, ನೀನ್ ನೋಡಿದ್ರೆ ನನಗೇನೋ ಆಗ್ಬಿಡುತ್ತೆ ಅನ್ನೋ ತರ ಕೇಳ್ತಿದ್ಯ. ಸರಿ ಹೋಯ್ತು, ಉತ್ತರ ದಕ್ಷಿಣ ಒಂದೇ ಮನೇಲಿ ಇದ್ದೀರಾ, ನನಗೆ ನಿಮಗ್ ಉತ್ತರ ಕೊಡೋದಕ್ಕಾಗ್ತಿಲ್ಲ ಅಷ್ಟೆ. ನಿನ್ ತಮಾಷೆ ಸಾಕು ಕಣೆ. ಒಳ್ಳೆ ದಾರಿ ನಡೆಯೋದು ಅಂದ್ರೆ ದೇವ್ರ ಮುಂದೆ ಕೆಂಡ ಹಾಯೋ ತರ. ಒಳ್ಳೆ ಉದ್ದೇಶದಿಂದ ಹೆಜ್ಜೆ ಹಾಕಿದ್ರು ನಮ್ ಕಾಲ್ ಕೆಳಗೆ ಕೆಂಡ ಇರುತ್ತೆ ಅನ್ನೋದನ್ನ ಮರೆಯಬಾರ್ದಮ್ಮ. ನಮ್ ಹುಷಾರಲ್ಲಿ ನಾವಿರ್ಬೇಕು. ಆಯ್ತು ಗಿರ್ಜಮ್ಮ, ನಿನ್ ಅಪ್ಪಣೆ ಆಗಿದ್ಯಲ್ಲ, ಕೆಂಡ ಹಾಯೋರ್ಗೆ ದೇವ್ರ ಆಶೀರ್ವಾದ ಇದ್ರೆ ಏನೂ ಆಗಲ್ಲ. ನ್ಯಾಯವಾದ ದಾರಿಲೇ ನಡಿಬೇಕು ಅನ್ಕೊಂಡಿರೋ ನನಗೆ ಅಪ್ಪನ ಆಶೀರ್ವಾದ, ನಿನ್ನ ಆಶೀರ್ವಾದ, ಲೈಟ್ ಆಗಿ ಅಮ್ಮನ್ ಬೈಗುಳದ ಆಶೀರ್ವಾದ ಇದ್ರೆ ಯಾವ ತೊಂದ್ರೇನು ಆಗಲ್ಲ. ನೀನೇನು ಚಿಂತೆ ಮಾಡ್ಬೇಡ, ಐ ಆಮ್ ಫೈನ್. ಏನೋ ಕಂದ, ನೀನ್ ಮಾತ್ ಕೇಳಿದಾಗ ಧೈರ್ಯ ಬರುತ್ತೆ, ಅದೇ ನಿಮ್ ಅಮ್ಮನ್ ಮಾತ್ ಕೇಳಿದ್ರೆ ಭಯ ಆಗುತ್ತೆ ಕಣೆ. ಯಾಕೆ ಅಮ್ಮ ಮತ್ತೇನ್ ಹೇಳ್ತಿದ್ದಾಳೆ? ಅಯ್ಯಯ್ಯೋ ಅಂತದೇನು ಇಲ್ಲಮ್ಮ, ಈಗ ನೀನ್ ಯಾಕೆ ಫೋನ್ ಮಾಡ್ತೀಯ ಅದನ್ನ ಹೇಳು. ಅದು ಗಿರ್ಜಮ್ಮ, ಗಿರ್ಜಾ ಹೇಳಿ. ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ? ಅದಕ್ಕೆ ಅದಕ್ಕೆ ಹೆಂಗಪ್ಪ ಕೇಳೋದು, ಧೈರ್ಯನೇ ಬರ್ತಿಲ್ಲ. ಭೀಮನ ಅಮಾವಾಸ್ಯೆ ವ್ರತ ಹೇಗ್ ಮಾಡೋದು? ಗಿರ್ಜಾ, ಫೋನು ಕಟ್ ಮಾಡಿಲ್ಲ ತಾನೆ? ಸತ್ಯ ಹುಷಾರಾಗಿದ್ದೇನೆ, ನೀನ್ಯಾಕೆ ಭೀಮನ ಅಮಾವಾಸ್ಯೆ ಬಗ್ಗೆ ಕೇಳ್ತಾ ಇದೀಯಾ? ಯಾಕೆ ಕೇಳ್ಬಾರ್ದಾ? ಪ್ರಶ್ನೆ ನಂದು, ಅದಕ್ ಮೊದ್ಲು ಉತ್ತರ ಹೇಳು. ಏನಿಲ್ಲ ಗಿರ್ಜಮ್ಮ, ಭೀಮನ ಅಮಾವಾಸ್ಯೆ ವ್ರತ ಅಂದ್ರೆ ಸಖತ್ ಫೇಮಸ್ ಅಲ್ವಾ, ಅದಕ್ಕೆ ಅಂತ ಸ್ಪೆಷಲ್ ಅದ್ರಲ್ಲಿ ಏನಿದೆ ಅನ್ನೋದ್ ಕುತೂಹಲ ಅಷ್ಟೇ. ಹೌದು ಫೇಮಸ್, ಒಬ್ಬೊಬ್ರು ಒಂದೊಂದ್ ಕಾರಣಕ್ಕೆ ಒಂದೊಂದ್ ರೀತಿ ಮಾಡ್ತಾರೆ. ಮದ್ವೆ ಆಗಿರೋರು ಗಂಡ ಚೆನ್ನಾಗಿರ್ಲಿ ಅಂತ, ಮದ್ವೆ ಆಗದೆ ಇರೋರು ಒಳ್ಳೆ ಗಂಡ ಸಿಗ್ಲಿ ಅಂತ, ಹೀಗೆ ಒಂದೊಂದ್ ಕಾರಣಕ್ಕೆ ವ್ರತ ಮಾಡ್ತಾರೆ. ನಿನಗೆ ಆ ವ್ರತದ ಬಗ್ಗೆ ಹೇಳಿ. ಸತ್ಯ ಫೋನ್ ಅಲ್ಲೇ ಇದೆಯಾ ತಾನೆ? ನಿಂಗ್ಯಾಕೆ ಇದೆಲ್ಲ? ನೋಡು, ನೀನ್ ಮತ್ತೆ ನನ್ನೇ ಪ್ರಶ್ನೆ ಕೇಳ್ತಿದ್ಯಾ. ಚಂದ್ರನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇದೀನಿ ಅಂದ್ರೆ ಚಂದ್ರನ್ ಮೇಲೆ ಹೋಗೋದಕ್ಕೆ ಕೇಳ್ತಾ ಇದೀನಿ ಅಂತ ಅರ್ಥನಾ? ಏನೋ ಕುತೂಹಲ ಕೇಳ್ತಾ ಇದೀನಿ, ನೀನ್ ಹೇಳ್ತಾನೆ ಇಲ್ವಲ್ಲ. ಯಾಕೆ ನೀನ್ ಮಾಡಿಲ್ವಾ ನಿನ್ ಗಂಡನ್ ಭೀಮನ ಅಮಾವಾಸ್ಯೆನ? ಅಥವಾ ಪ್ರಶ್ನೆ ಕೇಳಿದ ತಕ್ಷಣ ಫ್ಲಾಶ್ ಬ್ಯಾಕ್ ಹೊಟ್ಟೋದ್ಯಾ? ಆಯ್ತಮ್ಮ ಹೇಳ್ತೀನಿ. ಈಗಾದ್ರೆ ಹೇಳಿ, ಯಾಕೆ ಹೇಳ್ತಿದ್ದನ್ನೆಲ್ಲ? ಅದು ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ ಗಿರಜಾ. ಬಾಯ್ ಬಾಯ್. ಯಾಕೆ ಇವಳು ಭೀಮನ ಅಮಾವಾಸ್ಯೆ ಬಗ್ಗೆ ಕೇಳ್ತಿದ್ದಾಳೆ? ಇವಳು ಯಾವ ವಿಷಯನ ಸುಮ್ನೆ ಕೇಳೋಳಲ್ವಲ್ಲ.
ಬಾಯ್ಸ್, ಸತ್ಯ ನಮ್ಮನ್ನೆಲ್ಲ ಒಟ್ಟಿಗೆ ಆಚೆ ಕಳ್ಸಕ್ಕೆ ಈ ಕೆಲ್ಸಗಳು ಕಳ್ಳೆಪ್ಪ ಹೇಳಿದಾಳೆ ಅಂತ ನನ್ಗೆ ಯಾಕೋ ಡೌಟ್. ನನ್ ತಲೆಗೆ ಬಂದಿದ್ದು ನಿನ್ ಬಾಯಲ್ಲಿ ಬಂತು ಮಗ, ನಂಗೂ ಅದೇ ಡೌಟು. ಕರೆಕ್ಟ್ ಮಗ, ನಮ್ ಸತ್ಯ ಬೇಜಾರಲ್ಲಿದ್ದಾಗ ಕೋಪದಲ್ಲಿದ್ದಾಗ ಊಟ ತಿಂಡಿ ಬಿಟ್ಟಿರೋದ್ ನೋಡಿದೀವಿ. ಇವತ್ ಖುಷಿಲಿದ್ರು ತಿಂಡಿ ಬೇಡ ಅಂದಿದಾಳೆ ಅಂದ್ರೆ ಇದೆ ಸತ್ಯನೊಟ್ಟಲ್ಲಿ ಏನೋ ಒಂದ್ ಸಮಸ್ಯೆ ಇದೆ. ನಿನ್ ತಲೆ ಸಮಸ್ಯೆ ಇರೋದು ಅವಳ ಹೊಟ್ಟೆಲಲ್ಲ, ಅವಳ ಮನ್ಸಲ್ಲಿ. ಮನ್ಸಲ್ಲಿ ಏನಾದ್ರು ಇರ್ಬೇಕಾದ್ರೆ ಹೊಟ್ಟೆಲಿ ಏನೂ ಇಲ್ಲ ಅಂದ್ರೆ ಹಸಿವೆ ಆಗಲ್ಲ ಕಣ. ನಿಜ ಮಗ, ಅವಳು ತಿಂಡಿನೂ ತಿಂದೆ ಉಪವಾಸ ಇದ್ದು ಅದು ದೇವ್ರ ಫೋಟೋ ಮುಂದೆ ಕೂತಿದಾಳೆ ಅಂದ್ರೆ ನಿಜವಾಗ್ಲೂ ಏನೋ ಸಮಸ್ಯೆ ಇದೆ. ದೇವ್ರ ಮುಂದೆ ಕುತ್ಕೊಂಡು ಉಪವಾಸ ಇರೋದು ಹಬ್ಬ ಇದನ್ನ ಇರುವಾಗಲ್ವೇನ್ರು? ಅಂದ್ರೆ ಇವತ್ತು ಯಾವ್ದಾದ್ರು ಹಬ್ಬನ? ವಾಟ್ ಈಸ್ ಭೀಮನ ಅಮಾವಾಸ್ಯೆ? ಇದ್ಯಾಕಲ್ಲ ನಡ್ರೋಡಲ್ಲೆಲ್ಲ ಬಾಯ್ ತರ್ಕೊಂಡು ನಿಂತಿದ್ದೀರಾ? ನಮ್ದು ಬಿಡುಗಿರಿ ಅಣ್ಣ, ಏನಿದು ಕೈಯಲ್ಲಿ ಪೂಜೆ ಸಮ ಜೋರಾಗಿ ಐತೆ, ಇವತ್ತೇನಾದ್ರೂ ಸ್ಪೆಷಲ್? ಇವತ್ತು ಭೀಮನ ಅಮಾವಾಸ್ಯೆ ಅಲ್ವೇನ್ರಲ್ಲ, ವರ್ಷ ಪೂರ್ತಿ ಮುಖ ಸಿಂಟಿಸ್ಕೊಂಡು ನಮ್ ಮುಖಕ್ಕೆ ಮಂಗಳಾರತಿ ಎತ್ತಿರ್ತಾರಲ್ಲ, ಅವ್ರು ಇವತ್ತು ನಮ್ ಪಾದ ತೊಳೆದು ಪೂಜೆ ಮಾಡ್ತಾರೆ. ಅದಕ್ಕಿಂತ ಸ್ಪೆಷಲ್ ನಿಂದ ಏನ್ ಬೇಕ್ರು? ಮದ್ವೆ ಆದವರು ಗಂಡನ್ ಪೂಜೆ ಮಾಡ್ತಾರೆ, ಆಗದೇ ಇರೋರು? ಆಗದೇ ಇರೋರು ಸಿಗೋ ಗಂಡನ್ಗೋಸ್ಕರ ಪೂಜೆ ಮಾಡ್ತಾರೆ. ಒಟ್ನಲ್ಲಿ ಒತ್ ಮುಳ್ಕೋ ತನಕ ಉಪವಾಸ ಇದ್ದು ವ್ರತ ಮಾಡ್ತಾರೆ. ಅದಕ್ಕೆ ಇವತ್ತು ನಮ್ಮ ಮನೆಗೆ ನಾನೇ ರಾಜ. ಟೈಮ್ ಆಯ್ತು, ನಾನು ಬರ್ತೀನಿ. ಹಾಗಿದ್ರೆ ನಮ್ ಗ್ಯಾರೇಜ್ ಅಲ್ಲಿ ನಡೀತಾರ ಉಪವಾಸಕ್ಕೆ ಕಾರಣ ಅಜ್ಜಿ ಹೇಳಿದ ತರ ಎಲ್ಲ ಗ್ಯಾರೇಜ್ ಅಲ್ಲಿ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಹಾಗಂತ ಅಂದ್ಕೊಂಡ್ಮೇಲೆ ವ್ರತ ಮಾಡದೇ ಇರೋಕ್ಕಂತೂ ಆಗಲ್ಲ. ಬೇರೆದೇನಾಗುತ್ತೋ ಇಲ್ವೋ, ಕಡೇ ಪಕ್ಷ ರಾತ್ರಿವರೆಗೂ ಉಪವಾಸ ಮಾಡಬಹುದು. ಆದ್ರೆ ದಿನ ಮುಗಿಯೋ ಹೊತ್ತಿಗೆ ಅಮೂಲ್ ಬೇಬಿ ನನ್ಗೆ ಊಟ ಮಾಡಿಸ್ತಾನಾ? ಇಲ್ಲ, ಇದೆಲ್ಲ ನಡೆಯೋ ಅಂತದ್ದ? ಅವನ್ ಯಾಕೆ ಅಷ್ಟೊತ್ತಲ್ಲಿ ಇಲ್ಲಿಗೆ ಬರ್ತಾನೆ? ಅವನ ಹೆಸರಲ್ಲಿ ನಾನೇನೋ ವ್ರತ ಮಾಡ್ತಿದ್ದೀನಿ, ಆದ್ರೆ ಅವನ್ ನನ್ನ ನೆನಪಿಸ್ಕೊಂಡು ಇಲ್ಲಿವರೆಗೂ ಬರಬೇಕು ಅಂತ ಯಾಕೆ ಅಂದ್ಕೋತಾನೆ? ಅವನ್ ಬರಲ್ಲ ಅನ್ಸುತ್ತೆ. ಚೇಚೆ, ಅದನ್ನೆಲ್ಲ ಈಗ್ಲೇ ಯಾಕೆ ಯೋಚನೆ ಮಾಡ್ತಿದ್ದೀನಿ? ಆ ಗೊಂದಲಗಳು ಬಗೆಹರಿಲಿ ಅಂತ ತಾನೇ ನಾನು ಈ ವ್ರತ ಮಾಡ್ತಿರೋದು. ಮೊದಲು ವ್ರತ ಮಾಡೋಣ, ಮುಂದಿಂದೆಲ್ಲ ದೇವ್ರ ಮೇಲೆ ಬಿಡೋಣ. ಹಾಗೇನಾದ್ರೂ ಅವನು ಇವತ್ತು ಬರಲೇ ಇಲ್ಲ ಅಂದ್ರೆ ಈ ಹುಡುಗರು ಹೇಳೋ ಹಾಗೆ ಡಿಂಗು ಗಿಂಗು ಏನೂ ಇಲ್ಲ ಅಂತ ಕನ್ಫರ್ಮ್. ಅಕಸ್ಮಾತ್ ಬಂದ್ಬಿಟ್ರೆ ದೇವ್ರೆ, ಮನ್ಸು ಉಯ್ಯಾಲೆ ತರ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ತುಗಾಡ್ತಾ ಇದೆ. ಆದ್ರೆ ಆ ಉಯ್ಯಾಲೆ ಖಾಲಿ ಇದೆಯೋ ಅಥವಾ ಅಮೂಲ್ ಬೇಬಿ ಸವಾರಿ ಮಾಡ್ತಿದ್ದಾನೋ ನೀನೇ ಹೇಳ್ಬೇಕು. ಈ ವ್ರತ ಪೂರ್ತಿ ಆಗೋದಾದ್ರೆ ಅದ್ ಅವನಿಂದಾನೇ ಆಗ್ಬೇಕು. ಅವನಿಂದಾನೇ ಈ ವ್ರತದ ಮೂಲಕ ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ಬೇಕು. ಭಗವಂತ, ಸತ್ಯನ ನೀನೇ ಕಾಪಾಡ್ಬೇಕು. ಮಡ್ಲಲ್ಲಿ ಇಟ್ಕೊಂಡು ನೋಡ್ಕೋಬೇಕಾಗಿರೋ ನಾನೇ ಅವಳನ್ನ ಮನೆಯಿಂದ ತಳ್ಳಿಬಿಟ್ಟೆ. ಆದ್ರೆ ಈಗ ಅವಳಿಗೆ ಕಂಟಕ ಅಂತ ಕೈ ಕಾಲೆ ಓಡ್ತಿಲ್ಲ. ನಂಗೊತ್ತು ನೀನು ನನ್ನಷ್ಟು ಕ್ರೂರಿ ಅಲ್ಲ. ಅವಳನ್ನ ನಿನ್ ಮಡ್ಲಲ್ಲಿ ಇಟ್ಕೊಂಡು ಕಾಪಾಡು ತಂದೆ. ದೇವ್ರೇ,
ಇಲ್ಲಿ ಇವಳ ಜೀವನಕ್ಕೋಸ್ಕರ ಪೂಜೆ ಆಗ್ತಿದೆ, ಆದ್ರೆ ಅಲ್ಲಿ ಆ ನನ್ನ ಕಂದನ್ ಜೀವಕ್ಕೆ ಕಂಟಕ ಇದೆ ಅನ್ನೋ ಭಯ ಕಾಡ್ತಿದೆ. ಈ ಇಬ್ಬರು ಮಕ್ಕಳನ್ನ ನೀನೇ ಕಾಪಾಡ್ಬೇಕಪ್ಪ. ದಿವ್ಯಾ, ಈಗ ನೈವೇದ್ಯ ಮಾಡಿ ಆರತಿ ಮಾಡ್ಬಿಡಮ್ಮ. ಅತ್ತೆ, ಆರತಿಗೂ ಮೊದಲು ನಾನು ಹೋಗಿ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಬರ್ತೀನಿ. ಹೌದಲ್ವಾ, ಅದಿನ್ನೂ ಒಳ್ಳೇದೆ. ನೋಡಿದ್ಯ ಊರ್ಮಿಳಾ, ನನ್ನ ಸೊಸೆ ಸಂಪ್ರದಾಯದಲ್ಲಿ ನನಗಿಂತ ಒಂದ್ ಹೆಜ್ಜೆ ಮುಂದೆನೆ. ಇವೆಲ್ಲ ನಿನಗೂ ಗೊತ್ತಮ್ಮ ದಿವ್ಯಾ? ಇಲ್ಲ, ನಿನ್ನೆ ಪಕ್ಕದ ಮನೆ ಆಂಟಿಗೆ ಮೀಟ್ ಮಾಡಿದೆ. ಹೇಗಿದ್ರು ಅಮ್ಮ ವ್ರತ ಮಾಡು ಅಂತ ಹೇಳ್ತಿದ್ರು. ಶಾಸ್ತ್ರೋಕ್ತವಾಗಿ ಹೇಗ್ ಮಾಡೋದು ಅಂತ ಅವ್ರನ್ನ ಕೇಳ್ದೆ. ಆಗ ಅವರು ತುಳಸಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿದ್ರು. ಅದಕ್ಕೆ ಪೂಜೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಿಜ ಕಣಮ್ಮ, ನೀನ್ ಹೇಳಿದ್ದು ಒಳ್ಳೇದಾಯ್ತು. ನಡಿ, ನಾವಿಬ್ರು ಹೋಗಿ ಪೂಜೆ ಮಾಡ್ಕೊಂಡು ಬರೋಣ. ಪರವಾಗಿಲ್ಲ ಅತ್ತೆ, ನಾನೇ ಹೋಗಿ ಪೂಜೆ ಮಾಡಿ ಬರ್ತೀನಿ. ಯಾಕಮ್ಮ, ನಾನು ಬರ್ತೀನಿ ಬಿಡು. ಅತ್ತೆ, ತುಳಸಿ ಕಟ್ಟೆ ಹಿತ್ತಲಲ್ಲಿದೆ, ಜಾಗ ತುಂಬಾ ಚಿಕ್ಕದು, ಸುಮ್ನೆ ನಿಮಗೆ ಯಾಕಂದ್ರೆ ನಾನೇ ಹೋಗಿ ಪೂಜೆ ಮಾಡಿ ಬರ್ತೀನಿ. ನೋಡಿದ್ಯ ಊರ್ಮಿಳಾ, ನನ್ನ ಸೊಸೆ ನನ್ನ ಕಾಲು ನೋವಾಗತ್ತೆ ಅಂತ ಹೇಗೆ ವಹಿಸ್ಕೊಂಡು ಮಾತಾಡ್ತಿದ್ದಾಳೆ ಅಂತ. ಸರಿ ಮಾ, ಹೋಗ್ಬಾ. ಏನಾಯ್ತು, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಅಲ್ಲ, ನೀವು ಹಿತ್ಲು ಬಾಗ್ಲಲ್ಲಿ. ನಿಮ್ಗೆ ಆಕ್ವರ್ಡ್ ಅನ್ಸ್ತಾ ಇರ್ಬೋದಲ್ವಾ? ಅಮ್ಮ ತುಂಬಾ ಮುಂಚೆನೆ ಬಾ ಅಂತ ಹೇಳಿದ್ರು, ಏನೋ ಅರ್ಜೆಂಟ್ ಆಫೀಸ್ ಕೆಲಸ, ಲೇಟ್ ಆಗೋಯ್ತು ಅದಕ್ಕೆ. ಅದಕ್ಕೂ ಇಲ್ಲಿ ಬಂದಿರೋದಕ್ಕೂ ಏನ್ ಸಂಬಂಧ? ಸಂಬಂಧ ಇದೆ. ಕೆಲವು ಸಂಬಂಧಗಳು ತಕ್ಷಣ ಗೊತ್ತಾಗಲ್ಲ. ಹಿತ್ಲು ಬಾಗ್ಲಿಂದ ಒಳಗಡೆ ಸೇರ್ಕೊಂಡು ಅಮ್ಮ ನೋಡಿದ ತಕ್ಷಣ ನಾನು ಅವಾಗ್ಲೇ ಬಂದೆ, ಪೂಜೆ ಮುಗಿಲಿ ಅಂತ ಕಾಯ್ತಾ ಇದ್ದೆ ಅಂತ ಕಾಗೆ ಹಾರಿಸ್ಬೋದಲ್ವಾ? ಇದು ಪ್ಲಾನು. ಆದ್ರೆ ನಿಮ್ಗೆ ಇಲ್ಲಿ ಬಾಗ್ಲಿದೆ ಅಂತ ಹೇಗ್ ಗೊತ್ತಾಯ್ತು? ನಾನು ಈ ಮನೆ ಅಳಿಯ, ಐ ಮೀನ್ ಈ ಏರಿಯಾ ಅಳಿಯ ಆಗೋನು ಅಂತ ಅಕ್ಕಪಕ್ಕದವ್ರು ಎಲ್ಲರಿಗೂ ಗೊತ್ತು. ನಾನು ನಿಮ್ಮ ಮನೆ ಹತ್ರ ಬಂದು ನಿಮ್ ಮನೆ ಎದುರುಗಡೆ ಅಂಗಡಿ ಇದೆಯಲ್ಲ, ಅವನ ಹತ್ರ ಕೇಳ್ದೆ, ಅವನ ಐಡಿಯಾ ಕೊಟ್ಟ. ಕರ್ಮ. ಯಾಕೆ, ಏನಾಯ್ತು? ಆ ಅಂಗಡಿಯವನು ಮೊದ್ಲೇ ದೊಡ್ಡ ಬಾಯ್ ಬಡ್ಕ. ನೀವ್ ಈ ರೀತಿ ಕಳ್ಳನ್ ತರ ಬಂದಿದೀರಾ ಅಂತ ಇಡೀ ಏರಿಯಾಗೆ ಡಂಗೂರ ಸರ್ಕೊಂಡ್ಬರ್ತಾನೆ. ವಾಟ್, ಅವನೇ ಐಡಿಯಾ ಕೊಟ್ಟು ಅವನೇ ಕೊಕ್ಕಿ ಇಡ್ತಾನ? ಪರವಾಗಿಲ್ಲ ಬಿಡಿ, ನಾನು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಆದ್ರೆ ನೀವೇ ಬಂದು ಬಾಗ್ಲು ತೆಗ್ದಿದ್ದು ಒಳ್ಳೇದಾಯ್ತು. ನಿಮ್ಮನ್ನೇ ಫಸ್ಟ್ ನೋಡಿ ಖುಷಿ ಆಯ್ತು. ಇವಾಗ ಒಳಗಡೆ ಹೋಗೋಣವಾ? ಇಲ್ಲ, ನಾನು ತುಳಸಿ ಪೂಜೆ ಮಾಡ್ಬೇಕು ಅತ್ತೆ ಹೇಳಿ ಕಳ್ಸಿದಾರೆ. ಸರಿ, ಹಾಗಿದ್ರೆ ಒಟ್ಟಿಗೆ ಪೂಜೆ ಮಾಡೋಣ. ಅದು ಹೆಣ್ಮಕ್ಳು ಮಾಡೋ ಪೂಜೆ, ಪೂಜೆ ಮಾಡ್ಬೇಕಾದ್ರೆ ಬೇರೆ ಯಾರು ಇರಬಾರ್ದು. ಓ, ಹಾಗೆಲ್ಲ ಶಾಸ್ತ್ರ ಇದ್ಯಾ? ಏನೋಪ್ಪ, ಇದೆಲ್ಲ ನಂಗೆ ಅರ್ಥನೇ ಆಗಲ್ಲ. ನೀವ್ ಒಳಗೆ ಹೋಗಿರಿ, ನಾನು ಪೂಜೆ ಮಾಡ್ಬರ್ತೀನಿ. ಸರಿ, ಆಗಿದ್ರೆ ನಾನು ಒಳಗಡೆ ಇರ್ತೀನಿ. ದಿವ್ಯಾ ಅವರೇ, ನೀವೇನಾದ್ರೂ ಟೆನ್ಷನ್ ಅಲ್ಲಿ ಇದ್ದೀರಾ? ಇಲ್ವಲ್ಲ, ಯಾಕೆ ಆ ರೀತಿ ಕೇಳ್ತಿದ್ದೀರಾ? ಇಲ್ಲ, ನಿಮ್ಮನ್ನ ನೋಡಿದ್ರೆ ನೀವು ಟೆನ್ಷನ್ ಅಲ್ಲಿರೋ ಕಾಣಿಸ್ತಾ ಇದ್ದೀರಾ. ನಾನು ಬಂದಿದ್ದು ನಿಮಗೆ ಖುಷಿ ಆಯ್ತಾ ಅಥವಾ ನಿಮಗೆ ಟೆನ್ಷನ್ ಆಯ್ತಾ? ಹಿತ್ಲು ಬಾಗ್ಲಿಂದ ಈ ರೀತಿ ಬಂದ್ರೆ ಟೆನ್ಷನ್ ಆಗಲ್ವಾ? ಅದು ಅಲ್ಲದೆ ಈ ರೀತಿ ಉಪವಾಸ ಎಲ್ಲ ಮೊದಲನೇ ಸಲ ಮಾಡ್ತಿರೋದು, ಅದಕ್ಕೆ ಟಯರ್ಡ್ ಆಗಿದ್ದೀನಿ ಅಷ್ಟೇ. ಡೋಂಟ್ ವರಿ, ನನಗೆ ಅರ್ಥ ಆಗತ್ತೆ. ರಾತ್ರಿ ನಿಮಗೆ ಹೊಟ್ಟೆ ತುಂಬಾ ಊಟ ಮಾಡಿಸ್ತೀನಿ, ನೀವು ಹೋಗಿ ಪೂಜೆ ಮಾಡ್ಕೊಂಬನ್ನಿ, ನಾನು ಒಳಗಡೆ ಇರ್ತೀನಿ.
ನಮ್ಮ ಮನೆಯಲ್ಲಿ ನನಗೆ ಎಲ್ಲರೂ ಶಾಕ್ ಕೊಡ್ತಿದ್ದಾರೆ. ಒಂದ್ ಕಡೆ ಇವನು ಅಮ್ಮ ಚಿಕ್ಕಮ್ಮ, ಈ ಕಡೆ ಇವನು, ಅಲ್ಲಿ ಆ ಇಡಿಯಟ್ ಬಾಲ. ಛೇ, ಸರಿಯಾದ ಹಬ್ಬ ಆಯ್ತು ನನ್ನ ಪಾಲಿಗಿದು. ಅಯ್ಯೋ ಸತ್ಯ, ಇವತ್ತು ರಂಗಣ್ಣ ಊರಲ್ಲೇ ಇಲ್ವಂತೆ. ಊರಲ್ಲಿಲ್ಲ ಅಂದ್ಮೇಲೆ ದುಡ್ಡು ಸಿಗ್ಲಿಲ್ಲ. ದುಡ್ಡು ಸಿಗ್ಲಿಲ್ಲ ಅಂತ ನಾವು ಬ್ಯಾಂಕ್ ಹೋಗ್ಲಿಲ್ಲ. ಶೇಖರ್ ಸರ್ ಗಾಡಿ ಇನ್ನು ಸರ್ವಿಸ್ ಆಗಿಲ್ಲ. ಸರ್ವಿಸ್ ಆಗಿಲ್ಲ ಅಂದ್ಮೇಲೆ ಡೆಲ್ವರಿನೂ ಕೊಡಕ್ಕಾಗಲ್ಲ. ಸತ್ಯ, ಇವತ್ತು ಬ್ಯಾಟರಿ ಅಂಗಡಿ ಬಾಗ್ಲು ತೆಗ್ದಿಲ್ಲ. ಬಾಗ್ಲು ತೆಗ್ದಿಲ್ಲ ಅಂದ್ರೆ ಚಾರ್ಜ್ ಮಾಡ್ಸಕ್ಕಾಗಲ್ಲ. ಏನ್ರು ಎಲ್ರಿಗೂ ಒಟ್ಟೊಟ್ಟಿಗೆ ಹೀಗಾಗತ್ತಾ? ನೀನ್ ಮಾತ್ರ ನಮಗ್ ಒಟ್ಟಿಗೆ ಕೆಲ್ಸ ಕೊಟ್ಟು ಆಚೆ ಕಳ್ಸ್ಬೇಕಾದ್ರೆ ನಮಗ್ ಒಟ್ಟಿಗೆ ಹಿಂಗಾದ್ರೆ ನಿನ್ಗೆ ಯಾಕೆ ಡೌಟ್? ಆಹಾ, ಅದ್ಭುತ, ಅಮೋಘ. ಏನು ಈ ಸ್ಮೆಲ್ಗೆ ಬಾಯಲ್ಲಿ ನೀರ್ ಬರ್ತೈತೆ. ಬೇಗ ಬೇಗ ತೆಗೆಯೋ. ಇದೆಲ್ಲ ಸತ್ಯನ್ ಇಷ್ಟವಾದ ತಿಂಡಿಗಳಲ್ವಾ? ಹೌದು, ಆದ್ರೆ ಏನ್ ಮಾಡೋದು, ಅವಳು ತಿನ್ನಂಗಿಲ್ವೇ ಅಲ್ವಾ? ಅವಳ ಹೊಟ್ಟೆಲಿ ಕಿರಿಕಿರಿ, ಹಸು ಬೇರೆ ಇಲ್ಲ. ಪರವಾಗಿಲ್ಲ ಕಣ್ರು, ಅವಳ ಹೆಸರಲ್ಲಿ ನಾವೇನ್ ಸ್ವಲ್ಪ ಜಾಸ್ತಿ ತಿನ್ನೋಣ. ಅಯ್ಯೋ ಪಾಪಿಗಳ, ಹಸ್ದಿರೋ ಹೊಟ್ಟೆನ ಉರಿಸ್ತಿದಿರಲ್ಲ. ಏನ್ ಸೊನ್ನಿದ್ಯೋ, ಬೆಣ್ಣೆ ಹಾಕಿ ಸಣ್ಣ ಗ್ರೋಸ್ ಮಾಡ್ಬಿಟ್ಟವಣೆ. ಕಾಯಿ ಚಟ್ನಿ ಜೊತೆ ತಿಂತಿದ್ರೆ ಬಾಯ್ಸ್, ಪಾಪ ನಮ್ ಸತ್ಯಂಗ್ ಯಾವತ್ತು ಹಿಂಗಲ್ಲ ಆಗಿರ್ಲಿಲ್ಲ ಅಲ್ವೇಂದ್ರು. ಸತ್ಯ ನಟ್ಟೆ ಸರಿಯಾಗೋದ್ ಯಾವಾಗ? ಆ ಹೊಟ್ಟೆಲ್ ಹಾಕ್ತಿರೋ ಕಿರಿಕಿರಿ ಸರಿ ಮಾಡೋ ಡಾಕ್ಟರ್ ಬಂದಾಗ. ಏ, ಔಷಧಿ ಕೊಡಕ್ಕೆ ಡಾಕ್ಟರ್ ಬರ್ಲೇಬೇಕಲ್ವ ಸತ್ಯ? ಆಗ ಉಪವಾಸನ ಮುಗಿಸ್ಲೇಬೇಕಲ್ವಾ? ಬಾಯ್ಸ್, ಹಂಗಾರೆ ಡಾಕ್ಟರ್ ಬರ್ತಾರೆ ಅಂತೀರಾ? ಸತ್ಯ, ನಾ ಇವಾಗ ಕೈವರ್ಸ್ಕೊಳ, ಊಟ ಆದ್ಮೇಲೆ ಲಾಸ್ಟ್ ಕೈವರ್ಸ್ಕೊತೀನಿ. ನೀನೇ ಇಟ್ಕೋ ಅವಳು, ಬಿಡ, ನೀನ್ ಹೊಟ್ಟೆ ತುಂಬಾ ತಿನ್ನು. ಯಾಕ ಸತ್ಯ, ಮತ್ತೆ ಹೊಟ್ಟೆ ಸರಿ ಇಲ್ವಾ? ಮಿಷಿನ್ ಪೀಮ್ ನಮಾವಾಸೆ. ಆಗ್ದಿದ್ಯಾ, ನಿನ್ ಕೈ ಹಿಡ್ದು ಎಳಿಯೋ ರೈಚಿರೋದು ನನ್ ಒಬ್ಬನಿಗೆ ತಾನೆ? ಹಾಗಲ್ಲ, ಸಡನ್ ಆಗಿ ರೀತಿ ಬಂದ್ರೆ ಶಾಕ್ ಆಗಲ್ವಾ? ಕಮ್ ಆನ್ ದಿವ್ಯಾ, ನೀನ್ ನನ್ ನೋಡಿ ಖುಷಿ ಪಡ್ತೀಯ ಅನ್ಕೊಂಡ್ರೆ ಶಾಕ್ ಅಂತಿದ್ಯಲ್ಲ. ನೀನ್ ಈ ರೀತಿ ಹೇಳ್ದೆ ಕೇಳ್ದೆ ಮನೆ ಹತ್ರ ದೆವ್ವದ ತರ ಬಂದ್ ನಿಂತ್ರೆ ಶಾಕ್ ಆಗದೆ ಇನ್ನೇನಾಗುತ್ತೆ? ಯಾರಾದ್ರೂ ನೋಡಿದ್ರೆ ಏನ್ ಗತಿ? ಏನಾಗತ್ತೆ ದಿವ್ಯಾ,
ನಾನು ನೀನು ಎಂಗೇಜ್ ಅನ್ಕೋತಾರೆ. ಎಂಗೇಜ್ಮೆಂಟ್ ಆಗದೆ ಎಂಗೇಜ್ ಅನ್ಸ್ಕೋಬೋದಲ್ವಾ? ಸರಿ ನಡಿ ಹೋಗೋಣ. ಎಲ್ಲಿಗೆ? ನಾನ್ ಕರೆದ್ರೆ ನರ್ಕಕ್ ಬೇಕಾದ್ರೂ ಬರ್ತೀನಿ ಅಂತ ಮೊದ್ಲೆಲ್ಲ ಹೇಳ್ತಿದ್ದೆ, ಈಗ ಎಲ್ಲಿಗೆ ಅಂತ ಕೇಳ್ತಿದ್ಯಾ? ಅದಕ್ಕೆ ಈಗ ನೀನ್ ಇರೋ ಕಡೆನೆ ನರ್ಕ ತೋರಿಸ್ತಿದ್ಯಾ? ನಾನಿವತ್ ನಿನಗೆ ಸಖತ್ ಟ್ರೀಟ್ ಕೊಡಿಸ್ಬೇಕು. ನೋ, ನಾನು ಎಲ್ಲಿಗೂ ಬರಲ್ಲ, ಇವತ್ ನಾನು ಬಿಸಿ ಇದ್ದೀನಿ. ಅಯ್ಯ, ನೀನ್ ಯಾವಾಗ್ಲೂ ಅದನ್ನೇ ತಾನೇ ಹೇಳೋದು. ಹೇಳ್ದಿವ್ಯಾ, ಮನೇಲೆ ಇದ್ರೆ ಬಿಸಿ ಹೇಗಾಗ್ತೀಯಾ?